श्री भगवान उवाच श्री भगवान उवाच त्रिविधा भवती श्रद्धा त्रिविधा भवती श्रद्धा देहिनाम देहिनाम ता ता स्वभावजा स्वभावजा सात्विकी सात्विकी राजसी राजसी चैव चैव तामसी तामसी चेति ताम शृणु चेति ताम शृणु। सो श्री कृष्ण सेज द फेथ श्रद्धा इज ऑफ थ्री टाइप्स फॉर हूम श्री कृष्ण हेतरे श्रद्धे मूर् विध अंत इव श्लोक इत श्लोक हद्न अध्याय एरने श्लोक मूर् रीतिया श्रद्धे सात्विक राजसिक तामसिक यारिगे स्वभावज अंदर हुट्टिन यार सात्विक इरुत्तारे हुट्टिन यार राजसिक इरुत्तारे हुट्टिन यार तामसिक इरुत्तारे इदु हुट्टिन बंददु ज्ञानदिंद बंदल्ल ज्ञानदिंद बंद श्रद्धे वेदांतद श्रद्धे इरुत्तदे इदु हुट्टिंद एनु हुट्टिद श्रद्धे सात्विक अंद्रे भगवंतनल्लि भक्ति राजसिक अंद्रे चटुवटिके तामसिक अंद्रे आलस्य अदे रीति भगवंतन आराधने कूड सात्विक राजसिक तामसिक रीतियल्लि ಉದಾಹರಣೆಗೆ ವಿಭೀಷಣ ರಾವಣ ಕುಂಭಕರ್ಣ ವಿಭೀಷಣ ಸಾತ್ವಿಕ ರಾವಣ ರಾಜಸಿಕ ಕುಂಭಕರ್ಣ ತಾಮಸಿಕ ವಿಭೀಷಣಿಗೆ ಭಕ್ತಿ ಇದೆ ರಾಮನಲ್ಲಿ ಭಕ್ತಿ ಇದೆ ಆಯ್ತಾ ಇದಕ್ಕೆ ಸಾತ್ವಿಕ ಭಕ್ತಿ ಅಂತ ಹೇಳೋದು ರಾವಣನಿಗೂ ಭಕ್ತಿ ಇತ್ತು ಈಶ್ವರನ ಹತ್ರ ಶಿವನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಶಿವನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ವರ ಪಡ್ಲಿಕ್ಕೆ ಪ್ರಯತ್ನ ಮಾಡಿದ್ದ ಅದು ಕೂಡ ರಾಜಸಿಕ ತಾಮಸಿಕ ಭಕ್ತಿನೂ ಆಗ್ತದೆ ಕುಂಭಕರ್ಣ ಕೂಡ ತಪಸ್ಸು ಮಾಡಿದ್ದ ತಪಸ್ಸು ಮಾಡಿ ದೀರ್ಘಕಾಲವರೆಗೆ ನಿದ್ದೆ ಬೇಕು ಅಂತ ಪ್ರಾರ್ಥನೆ ಮಾಡಿದ್ದ ಈ ಸಾತ್ವಿಕ ರಾಜಸಿಕ ತಾಮಸಿಕ ಮೂರು ರೀತಿಯ ಶ್ರದ್ಧೆಗಳು ಈ ಶ್ರದ್ಧೆಯಲ್ಲಿ ಸಾತ್ವಿಕವಾಗಲಿ ರಾಜಸಿಕ ಆಗಲಿ ತಾಮಸಿಕ ಆಗಲಿ ಇಲ್ಲಿ ಜ್ಞಾನ ಇಲ್ಲ ಜ್ಞಾನ ಬಂದ್ರೆ ಅದು ಜ್ಞಾನಪೂರ್ವಕ ಶ್ರದ್ಧೆ ಇದು ಅಜ್ಞಾನದಿಂದ ಶ್ರದ್ಧೆ ಅದಕ್ಕೆ ಹೇಳ್ತಾರೆ ಯಾರಿಗೆ ದೇಹಿನಾಂ ಯಾರಿಗೆ ದೇಹ ಇದೆ ಅವರಿಗೆ ಅಂದ್ರೆ ಹುಟ್ಟಿನಿಂದ ಬಂದ್ಬಿಡ್ತಿದ್ರು ಇದು ಶ್ರದ್ಧಾತ್ರಯ ವಿಭಾಗ ಅದರಲ್ಲಿ 17ನೇ ಅಧ್ಯಾಯ ಎರಡನೇ ಶ್ಲೋಕ